सर्विंग बोल चैनल के स्वागत है। इवत्तु नानु मोट्टे गुज्जन सुलभवाद रीतियल्ली हेगे माडोदु अन्नोदन्नु तोरिस्कोड्तीनि। इदु मध्ये जोतेगे अन्न चपाति रोटी दोसे जोतेगे तिन्नोदक्के तुंबाने रुचियागिरुत्ते। इदन्नु हेगे माडोदु अन्नोदन्नु नोडोण बन्नि। मोदलिगे ओंदु बाण्लेन बिसिगिट्टि अदक्के 2 स्पून अष्टु एण्णेन हाकि ಅದಕ್ಕಾದ ನಂತರ ಎರಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಅದಕ್ಕೆ ನಾವು 1 ಇಂಚಿನಷ್ಟು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು 3-4 ಟೊಮೆಟೊ ಹಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸಾಫ್ಟ್ ಆಗೋವರೆಗೂ ಬೇಯೋದಕ್ಕೆ ಬಿಡೋಣ. ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಅದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. 1/2 ಸ್ಪೂನಷ್ಟು ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಆರಿದ ನಂತರ ರುಬ್ಕೊಳ್ಳೋಣ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಬಿಸಿಯಾದ ನಂತರ ಅದಕ್ಕೆ ಪಲಾವ್ ಎಲೆ, 1-2 ಲವಂಗ, 2 ಚಕ್ಕೆ, 1-3 ಹಸಿಮೆಣಸಿನಕಾಯಿನ ಸೇರಿಸಿ ಅದರ ಜೊತೆಗೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಕೂಡ ಸೇರಿಸಿ ನನಗೆ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷಗಳ ಕಾಲ ಬೇಯೋದಿಕ್ಕೋಣ. ಮಧ್ಯದಲ್ಲಿ 1-2 ಸಲ ಕೈ ಆಡಿಸ್ಕೊಳ್ಳಿ. ಇವಾಗ ಬೇಯಿಸ್ಕೊಂಡಿರೋಂಥ ಮೊಟ್ಟೆಗಳನ್ನ ನಾವು ಚಾಕುನಲ್ಲಿ ಈ ಥರ ಚುಚ್ಕೊಳ್ಳೋಣ. ಇವಾಗ ಕುದೀತಾ ಇರೋ ಮಸಾಲೆಗೆ 1 ಸ್ಪೂನಷ್ಟು ಕಸೂರಿ ಮೇತಿ ಮತ್ತು ಬೇಯಿಸ್ಕೊಂಡಿರೋಂಥ ಮೊಟ್ಟೆಗಳನ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, 5 ನಿಮಿಷದ ನಂತರ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇದು ತಿನ್ನೋದಕ್ಕೆ ಸಿದ್ಧವಾಗಿದೆ. ನಮ್ಮ ಚಾನೆಲ್ನ ನೋಡ್ತಾ ಇರೋರು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.